ಮೈಸೂರಿನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮಾಜಿ ಮುಖ್ಯಮಂತ್ರಿ ಹೆಚ್ಡಿ ಕುಮಾರಸ್ವಾಮಿ ಪತ್ರಕರ್ತರೊಂದಿಗೆ ಮಾಧ್ಯಮ ಸಂವಾದ ನಡೆಸಿದರು. ಮೋದಿ ಕರ್ನಾಟಕಕ್ಕೆ ಬಂದು ರೈತರ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಲ್ಲ. ಪಕ್ಷ ಕಟ್ಟಿದ ಅಡ್ವಾಣಿ, ಮುರಳಿ, ಮನೋಹರ್ ಜೋಶಿ ಇವರ ಕಾಲನ ಮುರಿದು ಮೂಲೆ ಗುಂಪು ಮಾಡಿದ್ದಾರೆ. ಸತ್ತು ಸ್ವರ್ಗ ಸೇರಿರುವ ವೀರೇಂದ್ರ ಪಾಟೀಲ್, ನಿಜಲಿಂಗಪ್ಪ ಅವರನ್ನ ಸ್ಮರಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಈಗ ಇರುವುದು ಬಿಜೆಪಿ ಪಕ್ಷ ಅಲ್ಲ, ಅಮಿತ್ ಶಾ, ನಡ್ಡಾ ಹಾಗೂ ಮೋದಿಯವರ ಬಿಜೆಪಿ ಪಕ್ಷ ಆಡಳಿತದಲ್ಲಿದೆ ಎಂದು ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಅದರ ಪ್ರತಿಫಲವೇ ಬಿಜೆಪಿ ಮೂರನೇ ಸ್ಥಾನಕ್ಕೆ ಹೋಗಲಿಕ್ಕೆ ಕಾರಣ. ಇವತ್ತು ಮಾತಿದ್ದರೆ ಕುಮಾರಸ್ವಾಮಿ ಕೊಟ್ಟಂತ ಆಡಳಿತವನ್ನ ನಡೆಸಲಿಲ್ಲ ಸರಿಯಾಗಿ. ಅದರ ತಾಯಿ ವಿಸ್ಟೆಂಟ್ ಹೋಟ್ಲಲ್ಲಿ ಕಾಲ ಕಳ್ಕೊಂಡಿದ್ದ. ಇದನ್ನೇ ಪದೇ ಪದೇ ಸಭೆಗಳಲ್ಲಿ ಮತ್ತೆ ಪುನಃ ಪ್ರಾರಂಭ ಮಾಡಿದ್ದೆ. ನಾನೇನೋ ಕಾಲಿಟ್ಟೆ, ಅದಕ್ಕೋಸ್ಕರವಾಗಿ ಶಾಸಕರಿಗೆ ಅಸಮಾಧಾನ ಆದರು, ಪಕ್ಷ ಬಿಟ್ಟೋದರು. ಇದು ಅವರೇನು ಹೇಳಿದರೆ ಸರ್ಕಾರವನ್ನು ಸಮರ್ಥವಾಗಿ ಎದುರಿರುತ್ತದೆ, ಸರ್ಕಾರ ನಡೆಸಲಿಲ್ಲ ಸಮರ್ಥವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರ ಪದೇ ಪದೇ ತನಿಖೆ ಮಾಡತಕ್ಕಂಥ ಆರೋಪ. ನಾನು ಯಾವುದಕ್ಕೆ ರಾಜ್ಯ ಸ್ಟ್ಯಾಂಡಲ್ಲಿದ್ದೆ, ರಾಜ್ಯ ಸ್ಟ್ಯಾಂಡಲ್ಲಿ ದೇವ್ 24 ಗಂಟೆ ಕಾಲ ಕಳೆದ ಬೆಳಗ್ಗೆ 8 ಗಂಟೆ 9 ಗಂಟೆಗೆ ನಾನು ಕೃಷ್ಣ ಕಚೇರಿಯಲ್ಲಿ ಕೂತರೆ ನನ್ನ ಸೌಧ ಇಲ್ಲ, ಕೃಷ್ಣ ಕಚೇರಿ ಇಲ್ಲ, ನಮ್ಮ ಶಕ್ತಿ ಭವನ ರೇಸ್ ಕೋರ್ಸ್ ಮಾಡಲಿರ್ತಕ್ಕಂಥ ಶಕ್ತಿ ಭವನ ನಿರಂತರವಾಗಿ ದಿನಕ್ಕೆ 8 ರಿಂದ 9 ಇಲಾಖೆಗಳ ಸಭೆಗಳನ್ನು ಮಾಡ್ತೇವೆ. ಸಭೆಗಳಲ್ಲಿ ಏನು ಕಾರ್ಯಕ್ರಮವನ್ನು ನಾವು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಒಂದು ಭಾಗವಾದರೆ ನಮಗೆ ಪ್ರಮುಖವಾಗಿದ್ದಂಥದ್ದು ರೈತರ ಸಾಲ ಮನ್ನಾ. ಇವರೇ ಹೇಳಿದ್ರು ಸಾಲ ಮನ್ನಾ ಮಾಡಲಿಕ್ಕೆ ದುಡ್ಡೇನಿದೆ, ದುಡ್ಡು ತರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಂತರ ಅದನ್ನು ಒಂದು ಕಮಿಟಿ ಮಾಡ್ಕೊಂಡಿದ್ರು. ಪ್ರಾರಂಭಿಕ ಅಂತ ಒಂದು ಮಾರಾಟಗಳ ಕಮಿಟಿಯಲ್ಲಿ ಸೇರಲಿಲ್ಲ. ಆಮೇಲೆ ಒಂದು ಸರ್ಕಾರದ ನಡೆಸ್ತಕ್ಕಂಥದ್ದಕ್ಕೆ ಒಂದು ಸಮನ್ವಯ ಸಮಿತಿ ಬೇರೆ, ನಮ್ಮ ಪ್ರೋಗ್ರಾಮ್ಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ಮಾಡಿದರು. ವೀರಪ್ಪ ಮೊಯ್ಲಿಯವರು, ದೇಶಪಾಂಡೆ, ಡಿ ಕೆ ಶಿವಕುಮಾರ್ ಅವರು, ನಮ್ಮಿಂದ ದೇಶಪಾಂಡೆ ದೇವರು